ವೋಟಿಗಾಗಿ ನೋಟು ಹಗರಣದ ಪ್ರಮುಖ ಆರೋಪಿ ರಾಜ್ಯಸಭಾ ಸಂಸದ ಅಮರ್ ಸಿಂಗ್ಗೆ ಷರತ್ತುಬದ್ಧ ಮಧ್ಯಂತರ ಜಾಮೀನು ಮಂಜೂರಾಗಿದೆ ಜಾಮೀನು ಅರ್ಜಿಗೆ ವಿಚಾರಣೆ ನಡೆಸಿದ ದೆಹಲಿಯ ತೀಸ್ ಹಜಾರಿ ಕೋರ್ಟ್ ಅಮರ್ಗೆ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ಮಧ್ಯಂತರ ಜಾಮೀನು ನೀಡಿದೆ ಎರಡು ಲಕ್ಷ ರೂಪಾಯಿ ವೈಯಕ್ತಿಕ ಬಾಂಡ್ ಮತ್ತು ದೇಶ ಬಿಟ್ಟು ಹೋಗದಂತೆ ಅಮರ್ಗೆ ಕೋರ್ಟ್ ತಾಕೀತು ಮಾಡಿದೆ ಹಗರಣದ ಸಂಬಂಧ ಅಮರ್ ಸಿಂಗ್ ಇತ್ತೀಚೆಗೆ ದೆಹಲಿ ತಿಹಾರ್ ಜೈಲ್ ಪಾಲಾಗಿದ್ದರು ಆದರೆ ಅನಾರೋಗ್ಯದ ಕಾರಣ ನೀಡಿದ ಅಮರ್ ಸಿಂಗ್ ನಂತರ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಅಲ್ಲದೆ ತಿಹಾರ್ ಜೈಲಿನ ಅಧಿಕಾರಿಗಳು ಕೂಡ ಕೋರ್ಟ್ಗೆ ಅಮರ್ ಸಿಂಗ್ ವೈದ್ಯಕೀಯ ವರದಿಯನ್ನು ಸಲ್ಲಿಸಿದರು ಅಲ್ಲದೆ ಅಮರ್ಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತಾನು ಕೂಡ ಜೈಲ ಅಧಿಕಾರಿಗಳು ವರದಿಯಲ್ಲಿ ತಿಳಿಸಿದರು ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ